ಬೆಂಗಳೂರಲ್ಲಿ ಮಳೆ ಬಂದ್ರೆ ಸಾಕು ರಸ್ತೆಗಳೆಲ್ಲ ಗುಂಡಿಮಯ ಆಗುತ್ತೆ ರಸ್ತೆಗಳಲ್ಲಿ ಗುಂಡಿ ಇದೆಯೋ ಇಲ್ಲ ಗುಂಡಿಗಳಲ್ಲಿ ರಸ್ತೆಗಳಿದೆಯೋ ಅನ್ನೋದು ಗೊತ್ತಾಗೋದಿಲ್ಲ ಈ ಬಗ್ಗೆ ಸಾರ್ವಜನಿಕರು ಎಷ್ಟೇ ಧ್ವನಿ ಎತ್ತಿದ್ರು ರಸ್ತೆ ದುರಸ್ತಿ ಕಾರ್ಯ ಚುರುಕಾಗಿ ನಡೆಯತಾ ಇಲ್ಲ ನಗರದಲ್ಲಿ 1332 ಕಿಲೋಮೀಟರ್ ಮೇಜರ್ ರಸ್ತೆಯಲ್ಲಿ ಗುಂಡಿಗಳಿವೆ ವಾರ್ಡ್ ವಾರು 85791 ಕಿಲೋಮೀಟರ್ ರಸ್ತೆ ಇದೆ 2650 ಕಿಲೋಮೀಟರ್ ರಸ್ತೆಗಳು ಈಗಾಗಲೇ ಗುಂಡಿಗಳಿಂದ ಹಾಳಾಗಿವೆ 887 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಗುಂಡಿಗಳಿವೆ ಇನ್ನು ಪಾಲಿಕೆ ಬಳಿಯೇ ಡಾಂಬರೀಕರಣ ವ್ಯವಸ್ಥೆ ಇದ್ದು ಪ್ರತಿದಿನ 20 ಲೋಡ್ ಕಾಂಕ್ರೀಟ್ ಪೂರೈಕೆಯಾಗುತ್ತಿದೆ ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಸೆಪ್ಟೆಂಬರ್ 20ರ ಒಳಗೆ ಗುಂಡಿ ಮುಚ್ಚಿಸಬೇಕು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ತಾಕೀತು ಮಾಡಿದ್ದಾರೆ ದಿನನಿತ್ಯದ ಕೆಲಸ ಈಗ ಅದಾದ್ಮೇಲೂ ಕೂಡ ಮಳೆ ಬಂದ್ರೆ ಪಟೋಲ್ ಬಿದ್ದೆ ಬೀಳುತ್ತೆ ಅದನ್ನ ಮಾಡಬೇಕು ವೆಂಟಿಲೇಷನ್ ಇದು 20ನೇ ತಾರೀಕೇನು ಆದ್ಮೇಲೆ ಮಳೆ ಬಂದ್ರೆ ಏನು ಅನ್ನೋ ಪ್ರಶ್ನೆ ಬರಬಾರದು ಇದು ಈಗ ಬಿದ್ದಿರುವಂತ ಪಟೋಲ್ ಗಳೇನಿದೆ ಇಮಿಡಿಯೇಟ್ ಆಗಿ ಈ ಗಡುವಿನೊಳಗಡೆ ಮುಗಿಬೇಕು ಮುಂದೆ ಬರುವಂತ ಪಟೋಲ್ಸ್ ಏನಿದೆ ಮುಂದೆನೂ ಮಳೆ ಬರಬಹುದು ಅದನ್ನ ಕಂಟಿನ್ಯೂಷನ್ ಮಾಡಬೇಕು ಇದು ಯಾವುದು ನಿಲ್ಲಬಾರದು ಯಾರು ಗಣಪತಿಯನ್ನ ವಿಸರ್ಜನೆ ಮಾಡಕ್ಕೆ ಬರ್ತಾರೆ ಅವರಿಗೆ ಅವಕಾಶವನ್ನ ನಾವು ಕೊಡಲ್ಲ ಅಲ್ಲಿ ಅವರು ತಂದು ಅದನ್ನ ಆ ಟೇಬಲ್ ಮೇಲೆ ಇಡಬೇಕಷ್ಟೇ ಅವರು ಆ ವಿಸರ್ಜನೆ ಮಾಡಕ್ಕೆ ಸೆಪರೇಟ್ ಈಜುಗಾರರನ್ನ ಸುಮಾರು 300 400 ಜನ ಈಜುಗಾರರನ್ನ ಅಪಾಯಿಂಟ್ ಮಾಡ್ತಾ ಇದ್ದೀರಿ ಆ ಈಜುಗಾರರು ಡ್ರೆಸ್ ಕೋಡ್ ಅನ್ನು ಹಾಕೊಂಡು ಅವರು ನೀರಲ್ಲಿ ವಿಸರ್ಜನೆ ಮಾಡಬೇಕು